ಹಾಗಾದ್ರೆ ನಾನು ಹೇಳೋದನ್ನ ಚಾಜು ತಪ್ಪದೆ ಎಲ್ಲರೂ ಪಾಲಿಸಬೇಕು ಯಾಕೆ ಏನು ಅನ್ನೋದನ್ನ ಯಾರು ಕೇಳಬಾರದು ಬಾಬಾ ನೀವೇನೇ ಹೇಳಿದ್ರು ಏನೇ ಮಾಡಿದ್ರು ಸಹ ಅದು ನಮ್ಮ ಒಳ್ಳೆಯದಕ್ಕೆ ಅನ್ನೋದು ನಮಗೆ ಗೊತ್ತಿದೆ ಹಾಗೆ ಇನ್ನು 2 ದಿನ ನಾನು ಇದೇ ಮನೆಯಲ್ಲಿ ಇರ್ತೀನಿ अकस्मात ना तड़ियोदे ना हद्रोदे अंत बंद्रे पाठ कलस्तीन कल मनसु उगे मुख नोड़े आगे मणि भैरव हिंदी मुंदो आसे ना ಅತಿಯಾದ ಆತ್ಮವಿಶ್ವಾಸ ವಿನಾಶಕ್ಕೆ ಕಾರಣ ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ ಬಾಬಾ ನೀವು ಬಂದಿರೋ ಆ ಮುಖ್ಯವಾದ ವಿಚಾರ ಏನು ಅಂತ ತಿಳ್ಕೊಬಹುದಾ ಅಗತ್ಯವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನಾನು ಈ ಮದುಮಗಳ ಜೊತೆ ಮಾತಾಡಬೇಕು बाबा ऐन प्रश्न केतारो अद सर उत्तर को गोतिदे मोताड़ोके इष्टोंदु पोग्रा निनगे मर्यादे इल्दे मातड़बेड़ा मातु मरियोर्गे नान हीगे मर्यादी कोड़ोदु नान एन मात मर्तिरोदु यावत्तु निनगे मोस माडोदिल्ल अंत नीनु मातु कोट्टिरलिल्वा कोट्टिद्दे अद नान एल्ल मर्तिदिनि अर्जुन अमृतन कडेयिंद ननगे हेळदे केळदे याके कर्कोंडु बंदे नन्न मते अर्जुन नडुवे नडेयो प्रति विषयन निन्न हत्र हेळो आवश्यकते ननगिल्ल हेळो आवश्यकते निनगिल्ले इद्रु तिळ्कोळ्ळो अगत्यते ननगिदे आसे पट्टे अर्जुन मद्वे सुभाष्य शीघ्र मंतरल सुनो मुच्चिड़ता नन मद्वेली ननगिल्दे उत्साह आतुर निम्गे बाबा नान अर्जुन मद्वे आगोद्रिंद ನಿಮಗೇನ್ ಲಾಭ ನನಗೇನು ಲಾಭ ಇಲ್ಲ ನೀವು ಊದಿದ ತಕ್ಷಣ ಅದನ್ನ ನಂಬಿ ಕಿವಿ ಮೇಲೆ ಹೂವೆಟ್ಕೊಳ್ಳೋದಕ್ಕೆ ನಾನು ಭೂಲೋಕದ ಸಾಮಾನ್ಯ ಹೆಣ್ಣಲ್ಲ ಅಪ್ಸರ ಲೋಕದ ಅಸಾಮಾನ್ಯ ಹೆಣ್ಣು ಅಹಂಕಾರ ಈ ಅಹಂಕಾರದಿಂದನೇ ನೀನು ನನಗಿಂತ ಸಮರ್ಥೆ ಅನ್ನೋ ಭ್ರಮೆಲಿದೀಯ ಯಾವ ಭ್ರಮೆನೂ ಇಲ್ಲ ಯಾವ ಮತ್ತಲ್ಲೂ ಇಲ್ಲ ನನ್ನ ಅರ್ಜುನ್ ಮದುವೆ ಆಗೋದ್ರಿಂದ ನಿಮಗೆ ಏನು ಲಾಭ ಹೇಳಿ ಯಾವ ಲಾಭನೋ ಇಲ್ಲ ಅಂತ ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿಮಗೆ ಒಳ್ಳೆ ಮಾತಿಂದ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನನ್ನ ಮಂತ್ರ ಶಕ್ತಿನ ನಿನ್ನ ಮೇಲೆ ಪ್ರಯೋಗಿಸಿ ಬಾಯ್ ಬಿಡ್ಸ್ಕೊಬೇಕಾಗುತ್ತೆ ಏಯ್ ಮೂರ್ಖ ಹೆಣ್ಣೆ
ನಿನ್ನ ಮಂತ್ರ ಶಕ್ತಿನ ನನ್ನ ಮೇಲೆ ಪ್ರಯೋಗಿಸಿದ್ರೆ ಇಲ್ಲಿ ಇರೋರಿಗೆ ನೀನು ಸಾಮಾನ್ಯ ಹೆಣ್ಣಲ್ಲ ಅನ್ನೋದು ಗೊತ್ತಾಗೋಗುತ್ತೆ ಆಗ ನಿನ್ನ ಮದುವೆ ನಿಂತೋಗೋದಿಲ್ಲ ಮಣಿ ಏನ್ ಮಾಡ್ತಾ ಇದೀಯಮ್ಮ ಏನಿಲ್ಲ ಅತ್ತೆ ಬಾಬಾ ಅತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ ಏ ಊರ್ಮಿಳ ನಿನ್ನ ಮದನ ನಿನ್ನ ಮೆರ್ತಾನ ಇನ್ನ ಸ್ವಲ್ಪ ಹೊತ್ತಲ್ಲಿ ಮೆಟ್ಟಿ ನಿಂತೀನಿ ಅಲ್ಲಿವರೆಗೂ ಹಾರಾಡು ಅರ್ಜುನ್ ಅವರಿಗೆ ಏನು ಅಪಾಯ ಆಗಿದೆ ಅಂತ ಅನಿಸ್ತಾ ಇದೆ ಅದನ್ನ ಹೇಗೆ ತಿಳ್ಕೊಳ್ಳೋದು ನನ್ನ ದಿವ್ಯ ದೃಷ್ಟಿಗೂ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆ ಮಾಯಾಭಿಮಾನಿನಿಯ ಹಿಡಿತದಲ್ಲಿ ಏನಾದರೂ ಇರಬಹುದಾ ಭೈರವ ಏನಾದರೂ ಅರ್ಜುನ್ ಅವರಿಗೆ ತೊಂದರೆ ಮಾಡಿರಬಹುದಾ ಪರಮಾತ್ಮ ನನ್ನ ಅರ್ಜುನ್ ಅವರು ಎಲ್ಲಿದ್ದಾರೆ ಅಂತ ನನಗೆ ತೋರಿಸು ತಂದೆ ಯಾರಾದರೂ ನನಗೆ ಸಹಾಯ ಮಾಡಿ ನನ್ನ ಅರ್ಜುನ್ ಅವರು ಎಲ್ಲಿದ್ದಾರೆ ಅಂತ ತಿಳಿಸಿ ನಿಮ್ಮ ಕೈ ಮುಗಿತೀನಿ ಯಾರಾದರೂ ಇದ್ದೀರಾ ಅಕ್ಕ ಪಕ್ಕ ದಯವಿಟ್ಟು ದಯವಿಟ್ಟು ನನಗೆ ಸಹಾಯ ಮಾಡಿ ಬಾಬಾ ನಾನು ಬರೋದಕ್ಕೆ ಒಂದು ಕಾರಣ ಇದೆ ಅದನ್ನ ಹೇಳ್ತೀನಿ ಅಂತ ಹೇಳಿದೆ ನಿನಗೆ ಯಾಕೆ ಇಷ್ಟೊಂದು ಕುತೂಹಲ ರುದ್ರ ಅವನು ಮಾತ್ರ ಅಲ್ಲ ಬಾಬಾ ನನಗೂ ಆ ಕುತೂಹಲ ಇದೆ ಕಾರಣ ಇದೆ ತಾವೆಲ್ಲೂ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ನಮ್ಮ ನಮ್ಮ ಮನೆಗೆ ರಕ್ಷಣೆಗೆ ಅಂತ ನಿಂತಿರೋರು ಬಾಬಾ ನೀವು ನಿಮ್ಮನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಹೇಳಿ ನಾನು ಬಂದದ್ದು ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಸೋದಕ್ಕೆ ಶುಭ ಕಾರ್ಯನ ಏನು ಬಾಬಾ ಅದು ಮಣಿ ಮತ್ತೆ ಅರ್ಜುನ್ ಮದುವೆ ಇವತ್ತೇ ಆಗಬೇಕು ಬಾಬಾ ಏನ್ ತಮಾಷೆ ಮಾಡ್ತಾ ಇದ್ದೀರಾ ಮದುವೆ ಅಂದ್ರೆ ಹುಡುಗಾಟನ ಅಲ್ಲ ಮನೆ ಮಕ್ಕಳಿಗೆಲ್ಲ ಬಟ್ಟೆ ಬರೆ ತರಬೇಕು ಒಡವೆ ವಸ್ತ್ರ ಮಾಡಿಸ್ಬೇಕು ನೆಂಟರಿಷ್ಟನ್ನು ಕರೆಸ್ಬೇಕು ಮನೆ ಮುಂದೆ ಚಪ್ರ ಹಾಕಿಸ್ಬೇಕು ತಳಿರು ತೋರಣ ಕಟ್ಟಬೇಕು ಅರಿಶಿನ ಶಾಸ್ತ್ರ ಮುಗಿಸಿ ಆ ನಂತರ ನಾವು ಛತ್ರಕ್ಕೆ ಹೋಗ್ಬೇಕಾಗತ್ತೆ ಇದನ್ನೆಲ್ಲ ಮಾಡಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು ತಿಂಗಳಾದ್ರೂ ಬೇಕು ಇಲ್ಲ ಅಂದ್ರೂ 15 ದಿನ ಆದ್ರೂ ಬೇಕಾಗುತ್ತೆ ಅದನ್ನ ಬಿಟ್ಟು ನೀವು ಹೀಗೆ ಏಕಾಏಕಿ ಬಂದು ಹೇಳಿದ್ರೆ ಹೇಗೆ ಬಾಬಾ
ಹೀಗೆ ಏಕಾಏಕಿನೇ ಆಗಬೇಕು. ಈ ಮದುವೆಗೆ ನಿಮ್ಮ ನೆಂಟರಿಷ್ಟರು ಯಾರು ಇರಬಾರದು. ನೆಂಟರಿಷ್ಟರು ಇಲ್ಲದೆ ಇರೋ ಮದುವೆ ಮದುವೆ ಅನ್ಸ್ಕೊಳತ್ತ ಬಾಬಾ? ಮಗನ್ ಮದುವೆ ಅಂದ್ರೆ ಸಂಭ್ರಮ ಸಡ್ಗರನ ಮನಸ್ಸಲ್ಲಿ ತುಂಬ್ಕೋಬೇಕು. ಅದು ಬಿಟ್ಟು ನೆಂಟರು ಪರಿಚಯಸ್ತ್ರು ಇಲ್ಲದೆ ಮದುವೆ ಮಾಡೋದಾದ್ರೂ ಹೇಗೆ? ಮುಂದೆ ನಮ್ಮ ನೆಂಟರು ಸಿಕ್ಕಿ ಅರ್ಜುನ್ ಮದುವೆಗೆ ನೀವು ಯಾಕೆ ನಮ್ಮನ್ನು ಕರೀಲಿಲ್ಲ ಅಂತ ಕೇಳಿದ್ರೆ ನಾವು ಅವ್ರಿಗೆ ಏನಂತ ಉತ್ತರ ಹೇಳೋದು? ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಬಾಬಾ. ನೀವು ಹೇಳ್ತಾ ಇರೋದು ಶಾಸ್ತ್ರೋಕ್ತವಾದ ಮದುವೆಗೆ ಸರಿ, ಆದ್ರೆ ನಾನು ಇವ್ರಿಗೆ ಮಾಡಬೇಕು ಅಂತಿರೋದು ತಾಂತ್ರಿಕವಾದ ಮದುವೆಗೆ. ಮಂತ್ರಶಕ್ತಿಯಿಂದ ಗಂಡು ಹೆಣ್ಣು ಒಂದಾಗೋ ಪ್ರಕ್ರಿಯೆ ಇದು. ಈ ಮದುವೆಗೆ ನಿಮ್ಮ ಮನೆಯವ್ರನ್ನ ಬಿಟ್ಟು ಬೇರೆ ಯಾರು ಇರ್ಕೂಡ್ದು. ಸಹಾಯಕ್ಕೆ ಪರಮೇಶ್ವರ ಬರ್ತಾ ಇಲ್ಲ, ನೀವಾದ್ರೂ ನನ್ನ ಸಹಾಯಕ್ಕೆ ಬನ್ನಿ. ಶಾಸ್ತ್ರಿಗಳೇ, ನಿಮ್ಮನ್ನೇ ನಂಬಿದ್ದೀನಿ. ನೀವು ನನ್ನ ಸಹಾಯಕ್ಕೆ ಬರದೆ ಹೋದ್ರೆ ನನಗೆ ಸಾವು ಒಂದೇ ದಾರಿ. ದಯವಿಟ್ಟು ನನ್ನ ಸಹಾಯಕ್ಕೆ ಬನ್ನಿ. ನನ್ನ ಅರ್ಜುನ್ ಅವರು ಎಲ್ಲಿದ್ದಾರೆ ಅಂತ ನನಗೆ ತೋರಿಸಿ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಯಾಕೆ ಹೀಗಾಯ್ತು ಅಮೃತ ಅವರೇ? ನಾವು ನಿನ್ನೆ ಕಾಡಲ್ಲಿ ಎಷ್ಟು ಸಂತೋಷವಾಗಿದ್ವಿ, ನೀವು ನನ್ನ ಯಾಕೆ ಬಿಟ್ಟು ಹೋದ್ರಿ? ಹೇಗೆ ಬಿಟ್ಟು ಹೋದ್ರಿ? ನಾನು ಏನು ತಪ್ಪು ಮಾಡಿದೆ ಅಂತ ಈ ಮಣಿನ ಮದುವೆ ಆಗುವಂತ ಬಿಟ್ಟು ಹೋದ್ರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಇವಾಗ? ನನಗೆ ಈ ಮಣಿನ ಮದುವೆ ಆಗೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಏನಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಲೇಬೇಕು. ನಿಲ್ಲಿಸ್ತೀನಿ, ಏನಾದರೂ ಮಾಡೇ ಮಾಡ್ತೀನಿ. ಅರ್ಜುನ್, ಏನು ಇನ್ನು ಹೀಗೆ ಇದೆಯಾ? ಬೇಗ ರೆಡಿ ಆಗ್ಬಿಡ್ ಬಾ. ಸಿಲ್ಕಿನ ಪಂಚೆ ಶರ್ಟು ಸಲ್ಲಿ ಹಾಕೊಂಡು ರೆಡಿ ಆಗು. ಅಜ್ಜಿ, ನಾನು ಹಾಕೊಳ್ಳೋದಿಲ್ಲ. ಏನು ಹೀಗೆ ಹೇಳ್ತಿದ್ಯಾ? ನಿನಗೂ ಮಣಿಗೂ ಮದುವೆ ಅಂತ ಪಾಪ ಹೇಳಿದ್ರಲ್ಲ. ಈ ಮದುವೆ ನನಗೆ ಇಷ್ಟ ಇಲ್ಲ ಅಜ್ಜಿ. ಹೇಗಾದ್ರೂ ಮಾಡಿ ಮದುವೆನ ನಿಲ್ಸಿ ನೀನು. ಏನು ಅರ್ಜುನ್ ಈ ತರ ಹೇಳ್ತಿದ್ಯ ನೀನು? ನಿನಗೂ ಮಣಿಗೂ ಇವತ್ತೇ ಮದುವೆ ಅಂತ ಪಾಪ ಹೇಳಿದ್ದಾರೆ ತಾನೇ? ಅದು ಅಲ್ಲದೆ ಇವತ್ತು ತುಂಬಾ ಒಳ್ಳೆ ಮುಹೂರ್ತ ಅಂತೆ. ಅವ್ರ ಮಾತನ್ನ ನಾವು ಹೇಗೆ ಮೀರಕ್ಕಾಗುತ್ತೆ ಹೇಳಪ್ಪ? ನೋಡು, ಮೊದಲೇ ಬಾಬಾ ತುಂಬಾ ಕೋಪಿಷ್ಟು, ಹಾಗಂತ ಬೇಡ ಅಂತ ಹೇಳ್ಬಿಡ. ಬೇಗ ರೆಡಿ ಆಗಪ್ಪ. ಅಜ್ಜಿ, ನಾನು ಅಮೃತ ಅವ್ರನ್ನ ಮದುವೆ ಆಗಿದ್ದೀನಿ, ಅವ್ರನ್ನೇ ಇಷ್ಟಪಡ್ತಾ ಇದ್ದೀನಿ. ಅವ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ಇನ್ಯಾರಿಗೂ ಜಾಗ ಇಲ್ಲ. ನೋಡು ಅರ್ಜುನ್, ಅಮೃತ ನಿನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ಇನ್ಯಾವತ್ತು ಅವಳು ನಿನ್ನ ಜೀವನದಲ್ಲಿ ಬರೋದಿಕ್ಕೆ ಆಗೋದಿಲ್ಲ. ನೀನು ಅಷ್ಟೇ, ಅವಳಿರೋ ಕಡೆ ಹೋಗೋದಿಕ್ಕೆ ಆಗೋದಿಲ್ಲ. ಅಜ್ಜಿ, ನಿನ್ನೆವರೆಗೂ ನಾನು ಅಮೃತ ಅವ್ರ ಜೊತೆನೆ ಇದ್ದೆ, ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ? ಅದೇಗೆ ಈ ಜಾಗಕ್ಕೆ ಬಂದೋ, ಅದೇಗೆ ಬಾಬುನ್ ಕೇಕ್ ಸಿಗಾಕೊಂಡೋ ನನಗಂತೂ ಗೊತ್ತಿಲ್ಲ. ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮನ್ಸೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನಗೆ ಮದುವೆ ಬೇಡ ಅಂತ ಬಾಬಾಗ ಹೋಗು ಹೇಳಜ್ಜಿ. ಅಜ್ಜಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ಹೇಳು. ಸರಿ, ಹೇಳ್ತೀನಿ.
ಸರಿ ಅರ್ಜುನ್, ಬಾಬಾಗೇನು ಹೇಳ್ತೀನಿ, ಆದರೆ ಹುಡುಗಿ ಮಣಿಗೇನಂತ ಹೇಳೋದು? ಅವಳಿಗೂ ಅದನ್ನೇ ಹೇಳು, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸರಿ ಕಣೋ, ಹೇಳ್ತೀನಿ. ಈ ವಿಷಯ ಕೇಳಿ ಅವಳೇನಾದರೂ ವೆಚ್ಚ ಕಡಿಮೆ ಮಾಡಿಕೊಂಡ್ರೆ ಏನು ಮಾಡೋದು? ಅವಳು ಅನಾಥೆ ಕಣೋ, ಅವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನಾವು ಆಶ್ರಯ ಕೊಡ್ತೀವಿ ಅಂತ ಕರ್ಕೊಂಡು ಬಂದ್ವಲ್ವಾ, ಅಷ್ಟಕ್ಕೆ ಮುಗ್ದೋಗಿದ್ರೆ ಪರವಾಗಿರಲಿಲ್ಲ. ಆದರೆ ನೀನು ಅವಳು ನೋಡಿ ಇಷ್ಟಪಟ್ಟೆ, ನೀನೇ ಅವಳನ್ನ ನಮ್ಮೆಲ್ಲರೂ ಮುಂದೆ ತಪ್ಪಿಕೊಂಡೆ. ಅವಳನ್ನು ಮದುವೆ ಆಗ್ತೀನಿ ಅಂತ ನೀನು ಆಟ ಹಿಡಿದೆ ತಾನೆ? ಹೌದು ತಾನೆ? ಅವಳನ್ನೇ ಮದುವೆ ಆಗೋದ ನಾವು ಯಾರು ಬಲವಂತ ಮಾಡುತ್ತಾ ಇಲ್ಲ ತಾನೆ? ನೀನೇ ಅವಳು ನೋಡಿ ಇಷ್ಟಪಟ್ಟೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಪಟ್ಟಿಡ್ದೆ. ಆಗ ನಿನಗೆ ಅಮೃತ ನೆನಪಾಗಲಿಲ್ಲ? ಆಗ ನಿನಗೆ ಅಮೃತನ ನೀನು ಇಷ್ಟೊಂದು ಇಷ್ಟಪಡ್ತೀಯ ಅಂತ ಮರ್ತೋಗಿತ್ತ? ಅದು ನಾನು ಅವತ್ತು ಯಾಕಾಗಿ ಹೇಳಿದೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಅಜ್ಜಿ. ನೋಡು, ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳೋದು ತುಂಬ ದೊಡ್ಡ ವಿಷಯ ಕೊಡು. ಒಂದು ಸಲ ಹೇಳಿದ ಮೇಲೆ ಮುಗ್ದೋಯ್ತು ಕೊಡು. ಯಾರೇ ಆಗಲಿ ಅದನ್ನು ಮನಸ್ಸಿಗೆ ತಗೊಂಡ್ಬಿಡ್ತಾರೆ. ಒಂದು ಸಲ ಹೇಳಿ ಆಮೇಲೆ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಆ ಆಘಾತನ ಯಾರೂ ತಡ್ಕೊಳ್ಳೋದಿಲ್ಲ. ಅವಳಿಗೆ ತನ್ನೋರು ಅಂತ ಯಾರೂ ಇಲ್ಲ ಕಣು. ಈಗ ನೀನು ಮದುವೆ ಆಗಲ್ಲ ಅಂತ ಹೇಳಿದ್ರೆ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನೋ ಮಾಡೋದು? ನೋಡಜ್ಜನ್, ಇಟ್ಟ ಹೆಜ್ಜೆನ ಹಿಂದಕ್ಕಿಡೋಕ್ಕಾಗೋದಿಲ್ಲ. ನಾನು ಯಾಕೋ ಅವಳು ಖಂಡಿತವಾಗ್ಲೂ ಅನಾಹುತ ಮಾಡಿಕೊಂಡೇ ಮಾಡ್ಕೊತಾಳೆ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಈ ಸಂದರ್ಭದಲ್ಲಿ ಮದುವೆ ಆಗೋದಿಲ್ಲ ಅಂತ ಹೇಳಬೇಡ ಕಣೋ. ಆಮೇಲೆ ನಮ್ಮೆಲ್ಲರಿಗೂ ತೊಂದರೆ ಆಗುತ್ತೆ ಕಣೋ. ಬೇಗ ರೆಡಿ ಆಗ್ಬೇಡ. ನೋಡಿ ಅಮೃತ ಅವರೇ, ನಾನು ತೊಡಿದ ಹಳ್ಳಕ್ಕೆ ನಾನೇ ಬಿದ್ದು ನಿಮ್ಮ ಮೇಲೆ ತೊಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಅಜ್ಜಿ ಹೇಳಿದ್ದು ನಿಜಾನೆ, ನಾನಾಗಿ ನಾನೇ ಆ ಹುಡುಗಿನ ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಆದರೆ ಯಾಕೆ ಒಪ್ಕೊಂಡೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನ ಇಷ್ಟೊಂದು ಪ್ರೀತಿಸೋ ನಾನು, ಇನ್ನೊಂದು ಹುಡುಗಿ ಮೇಲೆ ಮೋಹ ಬೆಳೆಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಮನಸ್ಸು ನನ್ನ ವಿರುದ್ಧವಾಗಿ ನಡ್ಕೋತಾ ಇದೆ, ನನ್ನ ಮನಸ್ಸೆ ನನಗೆ ಶತ್ರುವಾಗಿದೆ. ಇನ್ನು ಆ ದೇವರೇ ನಮ್ಮನ್ನು ಒಂದು ಮಾಡಬೇಕಷ್ಟೆ. ನಾನಿವಾಗ ಒಂದು ಗೊಂಬೆ ಅಷ್ಟೆ, ನನ್ನ ಕೈಯಲ್ಲಿ ಏನೂ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಅಮೃತ ಅವರೇ.